ಎಲ್ಲ ಕಡೆ ಈಗ ಹಸಿರು ಹಸಿರು ಬರ ಅನ್ನೋ ರೀತಿ ಇವತ್ತು ಇದೆ. ಅದರಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಹೋದಾಗ ಅವನು ಸ್ವಲ್ಪ ಬೋರ್ವೆಲ್ ಹಾಕೊಂಡಿದ್ದ, ಬೋರ್ವೆಲ್ ಹಾಕಿ ನೀರು ಕೊಡಕ್ಕೆ. ನಾನು ಅವ್ರು ಕೇಳಿದೆ, ಏನಪ್ಪ ಮಳೆ ಬರಲಿಲ್ಲಲ್ಲ ಬೋರ್ವೆಲ್ ಅಂತ. ಬೋರ್ವೆಲ್ ಹಾಕಿದ್ದೀನಿ ಸರ್, ನೀರು ಇದೆ ನಮ್ಮಲ್ಲಿ. ಈ ಪವರ್ದು ಕಣ್ಣು ಮುಚ್ಚಾಲೆ, ಪವರ್ ಕಣ್ಣು ಮುಚ್ಚಾಲೆಯಿಂದ ಮೊದಲೇನಾಯ್ತು, 4 ಅವರ್ ಕೊಡ್ತೀನಿ 5 ಅವರ್ ಕೊಡ್ತೀನಿ ಅಂತ ಇದ್ರು. ನನ್ಗೆ ಗೊತ್ತಿಲ್ಲ, ವಿಧಾನಸಭೆ ಅಧಿವೇಶನ ಘೋಷಣೆ ಆದ ತಕ್ಷಣನೇ 7 ಅವರ್ ಕೊಡ್ತೀನಿ ಅಂತ ಹೇಳಿದ್ರು. 7 ಅವರ್ಸ್. ನಾನು ಹೇಳ್ತಾ ಇರೋದು ರೈತರನ್ನ ಕೇಳಿ, ಅಲ್ಲೆಲ್ಲ ಮೀಡಿಯಾದಲ್ಲಿ ರೆಕಾರ್ಡ್ ಆಗಿದೆ. ಅವರು ಕಂಟಿನ್ಯೂಸ್ ಪವರ್ ಸಿಗ್ತಾ ಇಲ್ಲ. ಬೆಳಗ್ಗೆ ಬಂದ್ರೂ ಕೂಡ 5 ಸರಿ ಟ್ರಿಪ್ ಆಗ್ತೈತೆ. ರಾತ್ರಿ ಹೊತ್ತಂತೂ ಇಲ್ಲ, ಪ್ರಶ್ನೆನೇ ಇಲ್ಲ. ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಕರೆಂಟ್ ಬರುತ್ತೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಶಿವಲಿಂಗೇಗೌಡರು ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಕೂತಿರೋದು ನೋಡಿದ್ರೆ ಅವ್ರಿಗೆ ಹೇಳಿ, ಬರಗಾಲ ಪೀಡಿತ ಪ್ರದೇಶದಿಂದನೇ ಬಂದಂತವ್ರು, ಬರಗಾಲದ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ರು, ಈಗ ಅಧಿಕಾರದಲ್ಲಿ ಕೊಡ್ತಾರೆ. ಶಿವಲಿಂಗೇಗೌಡರು ಮೇಲೆ ಕೂತಿರೋದು ಒಳ್ಳೆ, ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಇಲ್ಲ ಈಗ ಅಧ್ಯಕ್ಷರೇ, ಈಗ ಯಾರಿಗೂ ತಡೆಯಲ್ಲ ನೀವು, ಈಗ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ. ಸಾಮಾನ್ಯವಾಗಿ ಸ್ಪೀಕರ್ ಮಾತು ಸ್ವಲ್ಪ ಒಂದೊಂದು ಬಾರಿ ಕೇಳ್ತಾರೆ, ಶಿವಲಿಂಗೇಗೌಡರು ಒಂದೊಂದು ಬಾರಿ ಕೇಳಲ್ಲ. ಈಗ ಹೆಂಗ್ ಮಾಡ್ತಾರೆ ನೋಡ್ಬೇಕು. ಅಲ್ಲ ಸ್ಪೀಕರ್ ಪ್ಲಾನ್ ಮಾಡಕ್ ಕೂಡ ಸರ್, ಅವ್ರಿಗೆ ಸ್ಪೀಕರ್ ತೊಂದರೆ ಏನಾಗಲಿ ಅಂತ ಏನಿದೆ ಅಭ್ಯಾಸ ಬಲದಲ್ಲಿ ಅಲ್ಲಿ ಟವಲ್ ಬಿಸಾಕ್ತೀರಾ ಸರ್. ಕೃಷ್ಣವರೇಗೌಡ ಸಾಹೇಬರಿಗೆ ನಾನು ಸಭಾಧ್ಯಕ್ಷ ಕಡಿಮೆ ಆಗ್ಲಿ, ಈಗ ಸಭಾಧ್ಯಕ್ಷರು ಚೆನ್ನಾಗಿ ಹುಡುಕಿದ್ದಾರೆ. ಯಾರ್ಯಾರು ಸ್ವಲ್ಪ ಅವರಿಗೆ ಸ್ವಲ್ಪ ಯಾರ್ಯಾರ ಮೇಲೆ ಕಣ್ಣಿತ್ತು ಅವ್ರನ್ನೆಲ್ಲ ಪಟ್ಟಿಗೆ ಹಾಕಿ ಅವ್ರನ್ನ ಕೂರಿಸ್ತಾ ಇದ್ದಾರೆ. ಅನುಭವ ಆಗಲಿ ಎಲ್ಲರಿಗೂ. ಕೊಬ್ಬರಿ ಬೆಳೆ ಏನಾಯ್ತು ಕೇಳಿ. ನನಗೂ ಅವರು ಮಾತೃ ಪಾರ್ಟಿ ಇದೆಯಲ್ಲ, ಅದು ಅದ್ರ ಮೇಲೆ ಏನಾನ ಇರ್ಬೋದು ಅನ್ನೋ ಕೋಪ. ನನ್ ಮೇಲೆ ಏನ್ ಕೋಪ ಇಲ್ಲ ಅವ್ರಿಗೆ, ಏನು ಗೌಡ್ರೆ ಏನು ಇಲ್ಲ. ನನ್ ಮೇಲೆ ಡವಲ್ ಏನು ಒದರಲ್ಲ. ನೀವು ರೈತರಾಗಿ ಬಂದವರು, ನಿಮಗೂ ಕಷ್ಟ ಗೊತ್ತಿದೆ. ನೀವು ನನ್ನ ಪರವಾಗಿ ಮಾತಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಪರವಾಗಿ ಮಾತಾಡ್ತೀರಾ, ಮಾತಾಡಬೇಕು. ಆ ಸ್ಥಾನ ಅಂತದ್ದು, ಆ ಸ್ಥಾನಕ್ಕೆ ಆ ಥರದ ಗೌರವ ಇದೆ. ಹಿಂದೆ ಎಲ್ಲ ಕೂತಿದ್ದವ್ರು ಹಿಂದೆ ನಾನು ನೋಡಿದ್ದೀನಿ. ರಮೇಶ್ ಕುಮಾರ್ ಫಸ್ಟ್ ಟೈಮ್ ಬಂದಾಗ ನಾನು ಫಸ್ಟ್ ಟೈಮ್ ಆಮೇಲೆ ಲಾಸ್ಟಲ್ಲಿ ಕೂತಿದ್ದೆ. ನಾನು ಅವಕಾಶ ಕೊಡಲ್ಲ. ಭಾಳಷ್ಟು ಸ್ಪೀಕರ್ಗಳು ನಾನು ನೋಡಿದ್ದೀನಿ, ಅವಕಾಶ ಯಾರು ಇಲ್ಲಿ ಮುಂದೆ ನಾನು ನೋಡಿದೆ ಅವತ್ತು. ಅವೆಲ್ಲರೂ ವಾಟಾಳ್ ನಾಗರಾಜು ಇವ್ ಥರ ಏ ಮಾತೆತ್ತಿದ್ರೆ ಎದೋಳು ಅಂತ. ಅಂತ ಟೈಮಲ್ಲಿ ನನಗೆ ಎದೋಳು ಅಶೋಕ್ ಮಾತಾಡು ನೀನು ಅಂತ ಹೇಳಿ ಅವಕಾಶ ಮಾಡ್ತು. ಇವತ್ತು ನಾನು ಜ್ಞಾಪಕ ಇಟ್ಕೊಂತೆ. ರಮೇಶ್ ಎನ್ಕರೇಜ್ ಮಾಡ್ತಾ ಇದ್ರು, ಈಗ ನೀವು ನಮ್ಗೆ ಎನ್ಕರೇಜ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೊತ್ತು ಬೇಕಾದ್ರೆ ಮಾತಾಡಿ, ಹಿಂಗೆ ವರ ಕೊಡ್ಬೇಕು, ಹಿಂಗೆ ವರ ಕೊಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ರೈತರಿಗೆ ಈ TCಗಳು ಇದೆಯಲ್ಲ, ಟ್ರಾನ್ಸ್ಫಾರ್ಮರ್, ಅದನ್ನ ರಿಪೇರಿ ಮಾಡಕ್ಕೆ 15-20 ದಿನ. ನಿಮಗೂ ಗೊತ್ತಿದೆ, ನೀವು ಗಲಾಟೆ ಕೂಗಾಡಿದಿರಲ್ಲಿ ಕೂತ್ಕೊಂಡು 15-20 ದಿನ TCಗಳು ಬದಲಾವಣೆಗೆ ಟೈಮ್ ತಗೊಂತಾರೆ ವಿದ್ಯುತ್ ಶಕ್ತಿ ಇಲಾಖೆ. ಮೊನ್ನೆ ಜಾರ್ಜ್ ಅವ್ರು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಮೀಟಿಂಗ್ ಮಾಡ್ಬಿಟ್ಟು ಇನ್ಮೇಲೆ ಇಲ್ಲ 2 ದಿನದಲ್ಲಿ ಎಲ್ಲ ರಿಪೇರಿ ಆಗ್ಬಿಡ್ಬೇಕು ಅಂತ. ಹೋಗಕ್ಕೆ ಎತ್ಕೊಂಡು ಹೋಗಕ್ಕೆ ಒಂದಿನ, ಎತ್ಕೊಂಬರಕ್ಕೆ ಒಂದಿನ, ಒಂದಿನದಲ್ಲಿ ರಿಪೇರಿ ಆಗ. ಏ ಮಾತು ಇನ್ನ ಬರ್ತದ ನಿಮ್ದೆಲ್ಲ ಭಾಳ ಹೇಳಿದ್ರೆ 2013-18 ನಮ್ಮ ಸರ್ಕಾರ ಇದ್ದಾಗ ನಾವು ಡಬಲ್ ಇದು ಉತ್ಪಾದನೆಯನ್ನು ಮಾಡಿದ್ದೀವಿ. ನೀವು 5 ವರ್ಷ ಇದ್ದಾಗ ಆ ಗ್ರಿಡ್ಗೆ ಹೆಚ್ಚಿಗೆ ಮಾಡಲೇ ಇಲ್ಲ. ಮೊನ್ನೆ ಏನಾಯಿತು, ಮಳೆಗಾಲ ಬರಬೇಕಾಗಿತ್ತು, ಮಳೆ ಬರಲಿಲ್ಲ. ಹಾಗೆ ಏನಾಗಿದೆ, ನಮ್ಮ ಈ ಥರ್ಮಲ್ ಸ್ಟೇಷನ್ಗಳೆಲ್ಲ ನಾವು ಅದನ್ನು ಇದು ಮಾಡಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಅದನ್ನು ಸ್ಟಾಪ್ ಮಾಡಿ. ಮಳೆಗಾಲದಲ್ಲಿ ಲಾಸ್ಟ್ ಮಳೆಗಾಲದಲ್ಲಿ ಇದ್ದಿದ್ದು ಡಿಮ್ಯಾಂಡ್ ಇದ್ದಿದ್ದು 8,000 ಈ ಇದರಲ್ಲಿ ಸುಮಾರು 16,000-17,000 ಡಿಮ್ಯಾಂಡ್ ಬಂದ್ಬಿಡ್ತು ಒಂದೇ ಸತಿ. ಹಾಗೇನಾಯಿತು ಅಂತ ಕೇಳ್ಬಿಟ್ರೆ ನಮಗೆ ಸೋಲಾರ್ ಬರಲಿಲ್ಲ, ಯಾಕೆಂದರೆ ಮೋಡ ಇತ್ತು.
ನಮಗೆ ವಿಂಡ್ ಗಾಳಿದು ವಿಂಡ್ ಮಿಲ್ಲು ವರ್ಕ್ ಆಗಲಿಲ್ಲ. ನಾವು ನಮ್ಮ ಕೂಡಿಗೆಯಲ್ಲಿ ನಮ್ಮ ಇದ್ದಿದ್ದನ್ನ ನಾವು ಇನ್ನೂರೈವತ್ತು ಇದರ ಮೆಗಾವಾಟ್ನ ಡೆಲ್ಲಿವರೆಗೆ ಬಿಟ್ಕೊಟ್ಟಿದ್ವಿ. ನಾನೇನು ನೀವು ತಪ್ಪು ಮಾಡಿದಾಗ ಡಿಮ್ಯಾಂಡ್ ಇರಲಿಲ್ಲ, ಒಂದೇ ಸತಿ ಡಿಮ್ಯಾಂಡ್ ಡಬಲ್ ಆಯಿತು. ಆಗ ನಾವೇನು ಮಾಡಿದ್ವಿ, ನಮ್ಮ ಥರ್ಮಲ್ ಪ್ರಾಜೆಕ್ಟ್ನೆಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಪತ್ತೆ ಮಾಡಿ ಸುಮಾರು 20 ದಿವಸಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಯಿತು. ನಮ್ಮ ಮುಖ್ಯಮಂತ್ರಿಯವರೇ ಇದು ಮಾಡಿದ್ರು, ರೈತರು ಬಂದರು, ನೀವು 7 ಅವರ್ಸ್ ಕೊಡದಿದ್ರು ಪರವಾಗಿಲ್ಲ, 5 ಅವರ್ಸ್ ಸತತವಾಗಿ ಕೊಡಿ ಅಂತ ಹೇಳೋದಕ್ಕೆ 5 ಅವರ್ಸ್ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಏನಾಯಿತು, ನಮಗೆ ಈ ಕೊಪ್ಪಲು ರಾಯಚೂರು ಬೆಳಗಾವಿ ಅಲ್ಲಿಂದೆಲ್ಲ ಕಬ್ಬು ಇತ್ತು, ರೈತ ಇದು ಸಮೇತ ಭತ್ತ ಸಮೇತ ಫಸಲಿಗೆ ಬಂದಿತ್ತು. ಅವರು ನಮ್ಮನ್ನು ಕೇಳಿಕೊಂಡು ಇಮಿಡಿಯೇಟ್ ಆಗಿ ಅಡಿಷನಲ್ ಸಪ್ಲೈ ಮಾಡಿದ್ದೀವಿ. ಈ ಮೊನ್ನೆ ಮುಖ್ಯಮಂತ್ರಿಯವರೇ ಮೀಟಿಂಗ್ ಕರೆದುಬಿಟ್ಟು, ರಿವ್ಯೂ ಮೀಟಿಂಗ್ ಕರೆದುಬಿಟ್ಟು ನಾವು ಈಗ 7 ಗಂಟೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನಾಗ್ತದೆ, ಒಂದೊಂದು ಸತಿ ಏನಾಗ್ತದೆ, ಮೇಂಟೆನೆನ್ಸು ಇನ್ನೊಂದು ಬರುವಾಗ ಸ್ವಲ್ಪ ಎಲ್ಲ ಶಟ್ಡೌನ್ಗಳು ಆಗ್ತದೆ. ಅದು ಈಗೆಲ್ಲ ಪ್ರತಿ ವರ್ಷಗಳು ಪ್ರತಿ ತಿಂಗಳು ಆಗ್ತಾ ಇತ್ತು, ಮೊದಲು ನಮ್ಮದಿಂದ ಆಗಲಿಲ್ಲ. ಈಗ ಜನ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಇದು ಯಾವುದು ಪವರ್ ಕಟ್ ಈಗ ಇವತ್ತು ನಮಗೆ ಪವರ್ ಕಟ್ಟದ ಅವಶ್ಯಕತೆ ಇಲ್ಲ. ನಾವು ಅದರ ಬೇರೆ ರಾಜ್ಯಗಳಿಂದ ನಾವು ಕ್ರಯಕ್ಕೆ ತೆಗೆದುಕೊಂಡೆಲ್ಲ ಮಾಡಿದ್ದೀವಿ. ಈಗ ಪಂಪ್ ಸೆಟ್ಗಳು ಸಮೇತ ನೀವು ಹೇಳ್ತಾ ಇದ್ದಲ್ಲ ನಮ್ಮ ಇದಕ್ಕೆ ಅಕ್ರಮ ಸಕ್ರಮ ಅಂದ್ಬಿಟ್ಟು ಮಾಡಿದ್ದೀವಿ. 2004 ಇಸವಿಯಿಂದ ಅಕ್ರಮ ಸಕ್ರಮ ಅಂತಿಟ್ಟುಬಿಟ್ಟು 1 ವರ್ಷಕ್ಕೆ ಅದೊಂದು ಇದು ಮಾಡಿದರು ಅದನ್ನು ಸಕ್ರಮ ಮಾಡಲಿಕ್ಕೆ. ಮತ್ತೆ 2014 ಇನ್ನೊಂದು ಕ್ಯಾಬಿನೆಟ್ ಮಾಡಿಬಿಟ್ಟು ಇನ್ನೊಂದು ವರ್ಷಕ್ಕೆ ಕೊಟ್ಟಿದ್ದರು. ಮೊನ್ನೆ ತನಕ ಸುನಿಲ್ ಅವರಿಗೆ ಗೊತ್ತಿದೆ 2023 ತನಕ ನಡೀತಾನೇ ಇತ್ತು. ನಾನು ಮಿನಿಸ್ಟರ್ ಆಗಿದ್ದಾಗ ಒಂದು ಬಂತು ಬೋರ್ಡಿಗೆ ಏನಂತ ಇಟ್ಟುಬಿಟ್ರೆ 1,500 ಕೋಟಿ ರೂಪಾಯಿ ಬೇಕು ಅಂದಿಟ್ಟು. ನಾನು ನೋಡಿದಾಗ ಅದಕ್ಕೆ ಆರ್ಡ್ರೇ ಇಲ್ಲ, ಕ್ಯಾಬಿನೆಟ್ ಡಿಸಿಷನೂ ಇಲ್ಲ. ನಾವು ಕ್ಯಾಬಿನೆಟ್ ತಗೊಂಡು ಹೋಗಿ ಅದು ಏನಿದೆ ಅಂತೇಳ್ಬಿಟ್ರೆ ರಿಟ್ರಾಸ್ಪೆಕ್ಟಿವ್ ಆಗಿ ಅದನ್ನು ರೆಗ್ಯುಲೈಸ್ ಮಾಡಿದ್ದೀವಿ. ಈಗೇನಾಗಿದೆ, ನಾವು ಕೊಡಬೇಕಾದ್ರೆ ನಮ್ಗೆ ಕರೆಂಟ್ ಬೇಕಲ್ಲ. ಈ ಜನರಿಗೆ ರೈತರೆಲ್ಲ ಕರೆಂಟ್ ತಗೊಳ್ತಿದ್ದಾರೆ, ಅವ್ರು ಡೈರೆಕ್ಟಾಗಿ ಉಕ್ಕು ಮಾಡಿಬಿಟ್ಟು ಯಾರಿಗೂ ಕರೆಂಟ್ ಇಲ್ಲದೇ ಇಲ್ಲ. ಅಲ್ಲಿ ಏನಾಗ್ತದೆ, ಕೆಪಾಸಿಟಿಗಿಂತ ಜಾಸ್ತಿ ನೀವು ಪಂಪ್ ಸೆಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಈಗ ನಾವು ಅದಕ್ಕೇನು ಮಾಡಿದ್ರೆ ಒಂದು ಬ್ಯಾಂಕ್ಗಳೇ ಮಾಡಿದ್ವಿ ಎಲ್ಲ ಕಡೆ. ಇವತ್ತು ನಾವು ಬ್ಯಾಂಕ್ಗಳನ್ನೆಲ್ಲ ಎಕ್ಸ್ಟ್ರಾ ಇಟ್ಟಿದ್ದೀವಿ, ಯಾವುದು ಟ್ರಾನ್ಸ್ಫಾರ್ಮರ್ನ ನಾವು ಮಾಡಿ ಇಟ್ಟಿದ್ದೀವಿ. ಈ ಟ್ರಾನ್ಸ್ಫಾರ್ಮರ್ ಕೊಡೋದೇ ದೊಡ್ಡ ಕೆಲಸ ಆಗಿದೆ ಈಗ. ಅದಕ್ಕೆ ಈಗ ನಾವು ಈಗ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ, ಸುಮಾರು 4 ಲಕ್ಷ ಪಂಪ್ ಸೆಟ್ಗಳನ್ನ ಈಗ ನಾವು ಅದನ್ನು ಸಕ್ರಮ ಮಾಡಲಿಕ್ಕೆ ಈಗಾಗಲೇ ಡಿಸಿಷನ್ ತಗೊಂಡಿದ್ವಿ. ಅದು ಮಾಡಲಿಕ್ಕಿರೋ ಕ್ರಮ ಈಗಾಗಲೇ ತಗೊಳ್ತಾ ಇದೆ. ಇದಕ್ಕಿನ್ನೆಲ್ಲ ಮುಖ್ಯವಾಗಿ ಈಗ ಸಬ್ಸ್ಟೇಷನ್ಗಳಿದೆ ಅಲ್ಲಿ ಸಮೇತ ಸೋಲಾರ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದುಬಿಟ್ಟು ಸುಮಾರು 750 ಮೆಗಾವಾಟ್ ಟೋಟಲ್ ಸುಮಾರು 3,000 ಮೆಗಾವಾಟ್ ಮಾಡಬೇಕು ಉದ್ದೇಶ ಇದೆ. ಇದನ್ನೆಲ್ಲ ಒಂದು ದಿವಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಲೇ ಉತ್ತರ ಕೊಟ್ಟಿರ್ತಂಗೆ ನಾನು ಉತ್ತರ ನೀವು ಹೇಳಬೇಕು, ನೀವು ಹೇಳ್ತಾ ಇದ್ರೆ ಅದು ಪತ್ರಿಕೆಯಲ್ಲಿ ಬಂದ್ಬಿಡ್ತದಲ್ಲ. ನೀವು ವಿರೋಧ ಪಕ್ಷದ ನಾಯಕರಿಗೆ ಮತ್ತೆ ವಿರೋಧ ಪಕ್ಷ ಸದಸ್ಯರ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈ ತರ ನಾವೆಲ್ಲ ಸ್ಟೆಪ್ಗಳು ತಗೊಳ್ತಾ ಮೊನ್ನೆ ಅಧ್ಯಕ್ಷರೇ ಅಧ್ಯಕ್ಷರೇ ಪಾಪ ಅವರು ಎಲ್ಲದನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲದನ್ನು ಮಾಡಿದ್ದೀವಿ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಎಲ್ಲ ಕರೆಂಟ್ ಇದೆ ಎಲ್ಲ. ಆದ್ರೆ ಬರಗಾಲದೊಳಗಡೆ ನೀರಿದೆ, ರೈತರಿಗೆ ನೀರಿದೆ, ಅದನ್ನು ಎತ್ತಲಿಕ್ಕೆ ಕರೆಂಟ್ ಇರಲಿಲ್ಲ. ಅದಕ್ಕೆ ಯಾಕೆ ಅವರೇ ಹತ್ರ ಹೇಳ್ಬೇಕಾಗತ್ತೆ. ಅವರು ಬರ ಬಂದಿರುವಂತ ಸಂದರ್ಭದಲ್ಲಿ ವಿದ್ಯುತ್ ಬರ ಬಂದಿರುವಂತ ಸಂದರ್ಭದಲ್ಲಿ ಕೆರೆಯಲ್ಲಿ ನೀರಿದೆ, ಒಂದ್ ನಿಮಿಷ ರೀ, ಇದ್ರಲ್ಲಿ ನೀರಿದೆ. ಆದ್ರೆ ಅದಕ್ಕೆ ನೀರನ್ನ ಎತ್ತಿ ಬೆಳೆ ಬೆಳ್ಕೊಳಕ್ಕೆ ಅವಕಾಶ ಇಲ್ದಿರುವಂತ ಸ್ಥಿತಿ ಒಳಗಡೆ ತಾವು ತಗೊಂಡ್ಬಂದಿದ್ದೀರಿ. ನೀವು ಹಿಂದೆ ಏನ್ ಮಾಡಿದಿರಿ ಕತೆ, ಬರಗಾಲದಲ್ಲಿ ಪರಿಸ್ಥಿತಿ ಹೇಳಿ ಅದನ್ನ ಹೇಳ್ತಾ ಇರೋದು ನಮ್ಮ ವಿರೋಧ ಪಕ್ಷದ ನಾಯಕರಲ್ವಾ? ಅದನ್ನ ಹೇಳಿ ಗಂಭೀರವಾಗಿ. ಈಗ ಏನಾಗಿದೆ, ನಮ್ಮತ್ರ ನೀರಿದೆ ರೀ, ನೀರಿತ್ತು ಅವತ್ತು, ಕೆರೆ ಕಟ್ಟೆಗಳಲ್ಲಿ ನೀರಿತ್ತು, ಅದನ್ನ ಬೆಳೆ ಹಾಕಕ್ಕೆ ನೀರು ಕರೆಂಟ್ ಇತ್ತ? ನಿಮ್ಮ ಕರೆಂಟ್ ರೈತನ ಅನುಕೂಲಕ್ಕೆ ಬಂತ? ನಾನು ಮಲಗುವ ನಿಮ್ಮ ಕರೆಂಟ್ ರೈತರ ಅನುಕೂಲಕ್ಕೆ ಬಂತ? ಅದನ್ನ ಹೇಳಿ ಅಂತ ಹೇಳ್ತಾ ವಿರೋಧ ಪಕ್ಷ ನಾಯಕರು ಅದನ್ನ ಬಿಟ್ಕೊಂಡು ಹೇಳ್ತಾರೆ ಕರೆಂಟಿನ ಅಭಾವ ಇಲ್ಲ ನಮ್ಮ ರಾಜ್ಯ. ಯಾರು ಕರೆಂಟ್ ಜಿಲ್ಲೆಗೆ ಬನ್ನಿ, ನಾನು ಹೋಗಿ ಬಂದಿರೋನು.
ಅಲ್ಲಿ ಪರಿಸ್ಥಿತಿ ಹೇಳಿ ಭಾಗ್ಯವನ್ನ ಕರ್ನಾಟಕಕ್ಕೆ ಏನಾದ್ರು ತಿಂಗಳಲ್ಲಿ ಅಂತ ಹೇಳಿದ್ರೆ ಅದು ನಿಮ್ ಸರ್ಕಾರ ಇಲ್ಲ ಹೌದು ನಿಮ್ ಸರ್ಕಾರ ನಮ್ಮ ರೈತರು ಕಣ್ಣೀರಾಗ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಕೇಳಿ ಅಶೋಕರ್ ಒಂದ್ ನಿಮಿಷ ದಯವಿಟ್ಟು ಬೇಗ ಬೇಗ.